ಅಂದ ಕೂಡಲೇ ಭ ಅಂತ ಹೇಳಿದರೆ ಭಾವ ರ ಅಂತ ಹೇಳಿದರೆ ರಾಗ ತ ಅಂತ ಹೇಳಿದರೆ ತಾಳ ಹೀಗೆ ಭಾವ ರಾಗ ತಾಳಗಳು ಮೇಳೈಸಿ ಈ ಭರತನಾಟ್ಯ ಕಲೆ ನಮ್ಮದಾಗಿದೆ ಇನ್ನೊಂದೇನೆಂದರೆ ಭರತನಾಟ್ಯ ಮಾಡಿದರೆ ಯಾವುದೇ ವ್ಯಾಯಾಮದ ಅಗತ್ಯ ಇಲ್ಲ ಭರತನಾಟ್ಯವೇ ವ್ಯಾಯಾಮ ಭರತನಾಟ್ಯವೇ ಯೋಗ ಭರತನಾಟ್ಯ ಮಾಡುವಾಗ ದೇಹದ ಎಲ್ಲ ಭಾಗಗಳಿಗೆ ವ್ಯಾಯಾಮ ಸಿಗ್ತದೆ ಹಾಗಾಗಿ ಇದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಎಲ್ಲರಿಗೂ ಈ ಸುಂದರ ಸಂಜೆಯ ಶುಭ ನಮನಗಳು ಇಂದಿನ ಈ ಕಾರ್ಯಕ್ರಮ ನೋಡುವಾಗ ಬಹಳ ಖುಷಿಯಾಗ್ತದೆ ಪುಟ್ಟ ಪುಟ್ಟ ಮಕ್ಕಳು ವಿಶೇಷವಾಗಿ ವೇಷಭೂಷಣವನ್ನು ಧರಿಸಿ ನೃತ್ಯ ಮಾಡುವಾಗ ಅದನ್ನು ನೋಡುವುದೇ ಒಂದು ಚಂದ ಹಾಗೆಯೇ ಆ ಮಕ್ಕಳು ನರ್ತಿಸುವಾಗ ಅವರ ಪೋಷಕರ ಮುಖದಲ್ಲಿ ಅರಳುವ ನಗು ಇದೆ ಅಲ್ವಾ ಅದನ್ನು ನೋಡುವಂಥದ್ದು ಮತ್ತು ಚಂದ ಈ ಕಾರ್ಯಕ್ರಮ ನೋಡುವಾಗ ನನಗನ್ನಿಸ್ತು ಸಾಧಾರಣ ಒಂದು ಗಂಟೆಯ ಕಾರ್ಯಕ್ರಮವನ್ನು ನಾನು ವೀಕ್ಷಿಸ್ತಾ ಇರುವಾಗ ಸ್ವರ್ಗವೇ ಧರೆಗಿಳಿದು ಭೂಲೋಕಕ್ಕೆ ಬಂದಿದೆಯೇನೋ ಅನ್ನುವಷ್ಟು ಚೆನ್ನಾಗಿ ಮಕ್ಕಳು ನೃತ್ಯ ಮಾಡ್ತಾ ಇದ್ರು ಭರತನಾಟ್ಯ ಅಂದ ಕೂಡಲೇ ನೆನಪಾಗುವಂಥದ್ದು ಭರತ ಮುನಿ ಭರತ ಮುನಿಗಳು ನಾಟ್ಯಶಾಸ್ತ್ರದಲ್ಲಿ ಅನ್ನುವ ಒಂದು ಕಲಾ ಪ್ರಕಾರವನ್ನ ಅವರು ಗುರುತಿಸಿದ್ದಾರೆ ಭರತ ಅಂದ ಕೂಡಲೇ ಭ ಅಂತ ಹೇಳಿದ್ರೆ ಭಾವ ರ ಅಂತ ಹೇಳಿದ್ರೆ ರಾಗ ತ ಅಂತ ಹೇಳಿದ್ರೆ ತಾಳ ಹೀಗೆ ಭಾವ ರಾಗ ತಾಳಗಳು ಮೇಳೈಸಿ ಈ ಭರತನಾಟ್ಯ ಕಲೆ ನಮ್ಮದಾಗಿದೆ ನೃತ್ಯದ ಅಧಿಪತಿಯಾದ ಶಿವನನ್ನ ನಟರಾಜನ ರೂಪದಲ್ಲಿ ನಾವು ಭರತನಾಟ್ಯ ಆಡುವಾಗ ನಾವು ಪ್ರಾರ್ಥಿಸ್ತೇವೆ ಈ ಭರತನಾಟ್ಯ ನೃತ್ಯಕ್ಕೆ ನೃತ್ಯ ತರಗತಿಗಳಿಗೆ ನಾವು ಮಕ್ಕಳನ್ನು ಯಾಕೆ ಕಳಿಸಬೇಕು ಅನ್ನುವಂತಹ ಒಂದು ಯೋಚನೆ ತುಂಬ ಮಂದಿ ಪೋಷಕರು ಇಲ್ಲಿ ಭರತನಾಟ್ಯ ನೃತ್ಯ ತರಗತಿಗೆ ಮಕ್ಕಳನ್ನು ಕಳಿಸಿದ್ದೀರ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಯಾಕೆ ಅಂತ ಹೇಳಿದರೆ ಭರತನಾಟ್ಯಕ್ಕೆ ಕಳಿಸೋದ್ರಿಂದ ಬಹಳಷ್ಟು ಪ್ರಯೋಜನಗಳಿದೆ ಈ ಪ್ರಯೋಜನಗಳ ಬಗ್ಗೆ ತಿಳ್ಕೊಂಡ್ರೆ ಖಂಡಿತವಾಗಿಯೂ ಎಲ್ಲ ಪೋಷಕರು ಕೂಡ ಬೇರೆ ಯಾವ ತರಗತಿ ಇದ್ದರೂ ಕೂಡ ಅದನ್ನು ತೆಗೆದು ಫಸ್ಟ್ ಭರತನಾಟ್ಯಕ್ಕೆ ಹಾಕ್ತೇವೆ ಯಾಕಂದರೆ ಈಗಿನ ಕಾಲದಲ್ಲಿ ಎಲ್ಲ ಮಕ್ಕಳ ಕೈಯಲ್ಲಿ ಮೊಬೈಲ್ ಎಲ್ಲರ ದೂರ ಅದೇ ಮಕ್ಕಳು ಇಡೀ ದಿನ ಮೊಬೈಲಲ್ಲಿರ್ತಾರೆ ಅಂತ ಹೇಳಿ ಆ ಮೊಬೈಲಿಂದ ದೂರ ಇರಿಸಲಿಕ್ಕೆ ಒಂದು ಭರತನಾಟ್ಯ ತರಗತಿಗೆ ಹಾಕಿದರೆ ಮಕ್ಕಳು ಹೆಚ್ಚಿನ ಸಮಯದಲ್ಲಿ ಭರತನಾಟ್ಯವನ್ನು ಅಭ್ಯಾಸ ಮಾಡ್ತಾ ಇರ್ತಾರೆ ಹಾಗಾಗಿ ನಾವು ಬಹಳಷ್ಟು ಪ್ರಯೋಜನಗಳನ್ನು ಪಡ್ಕೊಳ್ಬಹುದು ಇನ್ನೊಂದು ಎರಡನೇದಾಗಿ ಮಕ್ಕಳಿಗೆ ಪುರಾಣದ ಕತೆಗಳ ಪರಿಚಯ ಆಗ್ತದೆ ನಾವಿಲ್ಲಿ ಕಾರ್ಯಕ್ರಮವನ್ನು ವೀಕ್ಷಿಸುವಾಗ ಅನೇಕ ಪೌರಾಣಿಕ ಕಥೆಗಳ ಜನಪದ ಕಥೆಗಳು ಇಂತಹದ್ದೆಲ್ಲ ನೃತ್ಯ ರೂಪಕದಲ್ಲಿ ಮಕ್ಕಳು ಅಭಿನಯಿಸುವಾಗ ಮಕ್ಕಳಿಗೆ ಅವರಿಗೆ ಗೊತ್ತಿಲ್ಲದೇ ಅವರು ಪುರಾಣ ಪುರಾಣದ ಕಥೆಗಳನ್ನು ಪೌರಾಣಿಕ ಕತೆಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಹಾಗೆ ಅದನ್ನು ಕಲೀಲಿಕ್ಕೆ ಅವರು ಇದು ಸಹಾಯಕ ಆಗ್ತದೆ ಇನ್ನೊಂದೇನೆಂದರೆ ಭರತನಾಟ್ಯ ಮಾಡಿದರೆ ಯಾವುದೇ ವ್ಯಾಯಾಮದ ಅಗತ್ಯ ಇಲ್ಲ ಭರತನಾಟ್ಯವೇ ವ್ಯಾಯಾಮ ಭರತನಾಟ್ಯವೇ ಯೋಗ ಭರತನಾಟ್ಯ ಮಾಡುವಾಗ ದೇಹದ ಎಲ್ಲ ಭಾಗಗಳಿಗೆ ವ್ಯಾಯಾಮ ಸಿಗ್ತದೆ ಹಾಗಾಗಿ ಇದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಇಷ್ಟೆಲ್ಲ ಪ್ರಯೋಜನಗಳನ್ನು ಭರತನಾಟ್ಯ ಹೊಂದಿದೆ ಇನ್ನು ಭರತನಾಟ್ಯ ಮುದ್ರೆ ಇದು ಏಕಾಗ್ರತೆ ಮತ್ತು ನೆನಪಿನ ಶಕ್ತಿಯನ್ನು ಅಭಿವೃದ್ಧಿಪಡಿಸ್ತದೆ ಇನ್ನು ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳನ್ನು ಮಕ್ಕಳು ಧರಿಸಿ ನರ್ತಿಸುವಾಗ ಅವರಿಗೆ ಉಡುಗೆ ತೊಡುಗೆಗಳ ಪರಿಚಯವೂ ಕೂಡ ಆಗ್ತದೆ ಹಾಗೆಯೇ ಒಂದು ಭಾಷೆಯ ಪರಿಚಯವೂ ಕೂಡ ಆಗ್ತದೆ ಅಂದರೆ ಭಾಷೆ ಅನ್ನುವಂಥದ್ದು ಯಾವುದೇ ಇರ್ಬೋದು ಆದರೆ ಅದನ್ನು ಅಭಿನಯಿಸುವಾಗ ನಮಗೆ ಅದು ಏನು ಅಂತ ಆಂಗಿಕ ಭಾವಗಳಲ್ಲಿ ನಮಗೆ ಅರ್ಥ ಆಗ್ತದೆ ಹೇಗೆ ಒಂದು ಭಾಷೆ ಕಲಿಯುವಾಗ ನಾವು ವರ್ಣಮಾಲೆಯಿಂದ ಆರಂಭ ಮಾಡ್ತೇವೋ ಹಾಗೆ ವರ್ಣಮಾಲೆಯಿಂದ ಆರಂಭವಾಗಿ ಪದಗಳು ವಾಕ್ಯಗಳು ಇದೇ ರೀತಿ ಭರತನಾಟ್ಯದಲ್ಲಿಯೂ ಕೂಡ ಎಲ್ಲ ಬೇರೆ ಬೇರೆಯ ಹಂತ ಹಂತವಾಗಿ ಕಲಿತಾ ಹೋಗುವಂಥದ್ದು ಅದಕ್ಕೆ ಶ್ರದ್ಧೆ ಮತ್ತು ತಾಳ್ಮೆ ಬಹಳ ಮುಖ್ಯ ಯಾವುದೇ ನೃತ್ಯ ಪ್ರಕಾರ ಇರಬಹುದು ಅದರಲ್ಲೂ ಭರತನಾಟ್ಯ ಕೆಲವರಲ್ಲಿ ಒಂದು ಮನೋಭಾವನೆ ಇದೆ ಭರತನಾಟ್ಯ ಅನ್ನುವಂಥದ್ದು ಹಳೆಯದು ಅಂಥೇಳಿ ಭರತನಾಟ್ಯ ಕ್ಲಾಸಿಗೆ ಹಾಕುವಾಗ ಕೆಲವು ಪೇರೆಂಟ್ಸ್ ಹೇಳುವುದನ್ನು ನಾನು ಕೇಳ್ತೇನೆ ಭರತನಾಟ್ಯ ಅಂದರೆ ಅದು ಹಳೆಯದು ಅಂತ ಹೇಳಿ ಆದರೆ ಭರತನಾಟ್ಯ ಅನ್ನುವಂಥದ್ದು ಹೌದು ಹಳೆಯದು ಅತ್ಯಂತ ಪ್ರಾಚೀನ ಪ್ರಕಾರ ಅತ್ಯಂತ ಪ್ರಾಚೀನ ಪ್ರಕಾರ ಆದರೂ ಕೂಡ ಅದು ಎಂದಿಗೂ ಕೂಡ ಹೊಸತನವನ್ನು ಕಳ್ಕೊಳ್ಳಿಲ್ಲ ಎವರ್ ಗ್ರೀನ್ ಅಂತ ಒಂದು ವರ್ಡ್ ಇದೆ ಅಂದರೆ ಭರತನಾಟ್ಯ ಅನ್ನುವಂಥದ್ದು ಅಂದಿಗೂ ಇಂದಿಗೂ ಮುಂದೆ ಎಂದಿಗೂ ಕೂಡ ಹೊಸತನವನ್ನು ಕಳೆದುಕೊಳ್ಳುವುದಿಲ್ಲ ಅಂತಹ ಒಂದು ಶಕ್ತಿ ತಾಕತ್ತು ಭರತನಾಟ್ಯಕ್ಕಿದೆ ಭರತನಾಟ್ಯದಿಂದ ನಾವು ಅನೇಕ ಭಾಷೆಗಳ ಬಗ್ಗೆ ಅರಿವು ಅರಿಯಬಹುದು ಯಾಕಂದರೆ ಇಲ್ಲಿ ತೆಲುಗು ಮಲಯಾಳಿ ತಮಿಳು ಬೇರೆ ಬೇರೆ ಭಾಷೆಗಳ ಹಾಡನ್ನು ನಾನು ಕೇಳಿದೆ ಆ ಭಾಷೆಯನ್ನು ಕೂಡ ಮಕ್ಕಳು ಕಲಿಬಹುದು ಇಂತಹ ಅನೇಕ ಪ್ರಯೋಜನಗಳನ್ನು ಹೊಂದಿರುವಂತಹ ಈ ಭರತನಾಟ್ಯ ದೇಹ ಮನಸ್ಸು ಮತ್ತು ಆತ್ಮವನ್ನು ಬೆಸೆಯುವಂತಹ ಒಂದು ಕಲೆ ಕಲಾ ಪ್ರಕಾರ ಇಂತಹ ಒಂದು ಭರತನಾಟ್ಯ ಕಲೆಗೆ ಪ್ರೋತ್ಸಾಹಿಸಿ ಎಲ್ಲ ಪೋಷಕರು ನಿಮ್ಮ ಮಕ್ಕಳನ್ನು ಕಳಿಸ್ತಾ ಇದ್ದೀರಲ್ವಾ ಅದಕ್ಕೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಚಪ್ಪಾಳೆ ಮತ್ತು ಮೆಚ್ಚುಗೆಯನ್ನು ಸೂಚಿಸಿ ಈ ಕಾರ್ಯಕ್ರಮದ ಕೊನೆಯವರೆಗೆ ಆ ಮಕ್ಕಳನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಹಾಗೆ ಇಂದಿನ ಕಾರ್ಯಕ್ರಮಕ್ಕೆ ನನ್ನನ್ನು ಮುಖ್ಯ ಅತಿಥಿಯಾಗಿ ಆ ಆಹ್ವಾನಿಸಿರುವಂತಹ ಸುಖದಾ ಅವರಿಗೂ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಅವಕಾಶಕ್ಕಾಗಿ ವಂದನೆಗಳು ತಮ್ಮ ಅಮೂಲ್ಯವಾದ ಮಾತುಗಳಿಗೆ ಧನ್ಯವಾದಗಳು ಮೇಡಮ್ ನಮ್ಮ ಈ ಸುಂದರ ಕಾರ್ಯಕ್ರಮದ ಸವಿನೆನಪಿಗಾಗಿ ಸ್ಮರಣಿಕೆಯನ್ನು ನೀಡುವುದು ಹಾಗೂ ಯಶಸ್ವಿಯಾಗಲು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸುವುದು ವಾಡಿ